ಎಸ್, ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ, ಇದು ಕೂಡ ಸಾಕಷ್ಟು ರೋಚಕತೆಗೆ ಕಾರಣ ಆಗಿತ್ತು. ಈಗ ಆ ರೋಚಕತೆ ಮಿಸ್ ಆದಂತೆ ಕಾಣಿಸ್ತಾ ಇದೆ. ಸೊ ಒಂದ್ ಸೈಡ್ ಆಗೋ ತರ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಕೊತ್ತೂರು ಮಂಜುನಾಥ್ ಬರ್ತಾರೆ ಕಾಂಗ್ರೆಸ್ ಇಂದ ಅಥವಾ ಮುನಿಯಪ್ಪ ಬರ್ತಾರೆ, ಇವೆಲ್ಲ ಚರ್ಚೆ ಇತ್ತು. ಬಟ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಯಾರಂತ ಹುಡುಕ್ಬೇಕು. ಈಗ ಯಾರಿಲ್ಲ ಸದ್ಯಕ್ಕೆ, ಕೊತ್ತೂರು ಮಂಜುನಾಥ್ ನಿಲ್ಲಲ್ಲ ಅಂತ ಹೇಳಿದ್ದಾರೆ, ಘೋಷಣೆ ಆಗ್ಬೇಕು, ಅವಕಾಶ ಇಲ್ಲ, ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅಭ್ಯರ್ಥಿನೇ ಇಲ್ಲ ಕಾಂಗ್ರೆಸ್ ಸದ್ಯಕ್ಕೆ. ಯಾರು ಈ ಒಂದು ಕ್ಷೇತ್ರಕ್ಕೆ ಕೊತ್ತೂರು ಮಂಜುನಾಥ್ ಕೂಡ ಕೆಲಸ ಮಾಡಿದ್ದಾರೆ, ನಾನು ಕೂಡ ಕೆಲಸ ಮಾಡಿದ್ದೀನಿ ಅಂತ ಸಮೃದ್ಧಿ ಮಂಜುನಾಥ್ ಹೇಳ್ತಾ ಇದ್ರು. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ಕೊತ್ತೂರು ಮಂಜುನಾಥ್ ಹೇಳ್ತಾ ಇದ್ರು, ಸರಿಯಾಗಿ ಹೇಳಿದಾರಲ್ಲ, ನನ್ನ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನಾನು ಮಾಡಿದೀನಿ ಅಂತ ಹೇಳಿದ್ದಾರೆ, ಏನ್ ತಪ್ಪಿದೆ ಅಂತ. ಅಂಡಿನ್ ಬಿಜೆಪಿ ಆಟಕೊಂಡು ಲೆಕ್ಕಕ್ಕಿಲ್ಲ ಡೆಪಾಸಿಟ್. ಸಮೃದ್ಧಿ ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿ, ಘೋಷಿತ ಅಭ್ಯರ್ಥಿ, ಘೋಷಿತ. ಈಗ ಕ್ಯಾಂಡಿಡೇಟ್ ಅನೌನ್ಸ್ ಆಗಿರೋದು ಜೆಡಿಎಸ್ ಇಂದ ಒಂದೇ, ಕಾಂಗ್ರೆಸ್ ಇಂದ ಕೊತ್ತೂರು ಮಂಜುನಾಥ್ ಬಂದಿರೋ ಪಿಕ್ಚರ್ ಬೇರೆ ಇರೋದು. ಕೊತ್ತೂರು ಮಂಜುನಾಥ್ ಬರಕ್ ಸಾಧ್ಯ ಇಲ್ಲ, ಕಾನೂನು ತೊಡಕು, ಜಾತಿಯ ತೊಡಕು. ಸಮೃದ್ಧಿ ಮಂಜುನಾಥ್ ಸಮೃದ್ಧವಾಗಿ ಜೆಡಿಎಸ್ ಇಂದ 10,000 ಮೇಲ್ಪಟ್ಟು, ಈಗ ಯಾರು ಇಲ್ವಲ್ಲ, ಆಳ್ವಾರ್ ಉಳಿದವನೇ ಗೌಡ, ಮುಳುಬಾಗ್ಲಿಗೆ ಸಮೃದ್ಧಿ ಮಂಜುನಾಥ್ ಗೌಡರು. ಆಮೇಲೆ ಲಾಸ್ಟ್ ಟೈಮ್ ಸೋತಿದ್ರಲ್ವಾ, ಸೋತರು ಸೋತಿದ್ದು ಒಂದ್ 6,000 ಓಟು. ಅಲ್ಲೇನಾಯ್ತು, ಮನ್ಸ ಶೋತ್ ಮೇಲೆ ಬಂದ್ಬಿಟ್ಟು ಶೋಕಿ ಮಾಡಿಲ್ಲ ಬೆಂಗಳೂರಿನ, ಕ್ಷೇತ್ರ ಜೊತೆ ಒಡನಾಟ ಇಟ್ಕೊಂಡ್ರು. ಕ್ಷೇತ್ರ ಜೊತೆ ಒಡನಾಟ ಇಟ್ಕೊಂಡಂತ ಪರಿಣಾಮ ಸಮೃದ್ಧಿ ಮಂಜುನಾಥ್ ಒಂದ್ ಮಾತಿದೆ, ಕೊತ್ತೂರು ಮಂಜುನಾಥ್ ನಿಂತಿದ್ರು ಸಮೃದ್ಧಿ ಮಂಜುನಾಥ್ ಗೆಲ್ತಿದ್ರು ಅಂತ. ನೋಡಿ ಜನ ಹೆಂಗೆ ಅಂದ್ರೆ, ಸೋತ್ರು ಮನೆ ಬಾಗ್ಲು ಹೋದಾಗ ಅನುಕಂಪ ಕರ್ತಾರೆ, ತಳಪ ಏನ್ ಗುರು, ಸೋಲ್ಸಿದ್ರು ಮನೆ ಬಾಗ್ಲು ಬಂದವರಲ್ಲ. ಸೊ ಅದು ಸಮೃದ್ಧಿ ಮಂಜುನಾಥ್ ಬಹಳ ಪ್ಲಸ್ ಪಾಯಿಂಟ್. ಸೋತರು ಕ್ಷೇತ್ರದಲ್ಲಿ ಕೆಲಸ ಮಾಡಿದೇನೆ ಸಮೃದ್ಧಿ ಮಂಜುನಾಥ್, ಮುಳಬಾಗ್ಲಲ್ಲಿ ಯಾರೇ ಬಂದರು, ನಾನು ಜನರ ಮಾತಾಡ್ತಿದ್ದೆ, ಯಾರೇ ಬಂದರು ಸಮೃದ್ಧಿ ಮಂಜುನಾಥ್ ಮುಳಬಾಗ್ಲಲ್ಲಿ ಮುನ್ನಡೆ ಇದ್ದಾರೆ, ಜೊತೆಗೆ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಟ್ರೆಂಡ್ ಅನ್ನ ಹೇಳ್ಬೋದು. ನೋ ಡೌಟ್ ಮುಳಬಾಗ್ಲಲ್ಲಿ ಲಾಸ್ಟ್ ಟೈಮ್ ಸೋತಾಗ ಸೋತ್ ಒಂದಿನ ಗ್ಯಾಪ್ ಇಟ್ಟು ಎರಡನೇ ದಿನ ಮತ್ತೆ ಜನರ ಹತ್ರ ಹೋದ್ರಂತೆ, ಏನಣ್ಣ ಸೋತ್ ಬಿಟ್ಟು ಮತ್ತೆ ಬಂದಿದ್ಯಾ ಅಂತ ಜನ ಹೇಳಿದ್ರು. ಇರ್ಲಿ ಬಿಡು, ಪರ ಸೋತ್ ಸೋಲ್ಸರ್ತಾನೆ, ಇನ್ನೊಂದ್ಸಲ ಗೆಲ್ಸ್ತಾರೆ, ಜನರ ಬಿಟ್ಟು ಹೋಗಕ್ಕಾಗುತ್ತಾ ಅಂತ ಹೇಳ್ತಿದ್ರು. ಜನ ಜನ ಆಡಿದ ಮಾತುಗಳಿವೆಲ್ಲ. ಏನಾಗುತ್ತೆ, ಗೆಲ್ಲಬೇಕು ಅಂತ ಹೊರಟವನು ಗೆಲ್ಲವರಿಗೆ ಹೋಗ್ತಿರ್ಬೇಕಂತೆ, ಸೋಲ್ಸಿದ್ರು ಅಂತ ಮರಿಬಾರ್ದು. ಹಾಗಾಗಿ ಗೆಲ್ಲೋವರ್ಗೆ ಯಾವನ್ ಹೋಗ್ತೀನಿ ಅಂತ ಹೋಗ್ತಾನೆ, ಅವ್ನು ಗೆದ್ದೇ ಗೆಲ್ತಾನೆ. ಎಸ್, ಅದು ಸೀರಿಯಸ್ ಆಗಿರ್ಬೇಕಷ್ಟೇ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.